ಕ್ಯೂಟ್ ಆಗಿದೆ ಅಂದ್ರೆ ಬರೀ 25 UN ಈ ತರ ನೋಡಿ, ಅಯ್ಯೋ ಅಯ್ಯೋ ಬಿದ್ದೋಯ್ತು ನೋಡಿ ಫ್ಯಾನ್ ಎಷ್ಟು ಕ್ಯೂಟ್ ಆಗಿದೆ, ಸಖತ್ ಕ್ಯೂಟ್ ಆಗಿದೆ ಫ್ಯಾನ್. ರೇಟ್ ಕೇಳಿದ್ರೆ ಹೇಳ್ತಾರೆ ಒಂದು 200 UN ಅಂತ ಹೇಳ್ತಾರೆ ನನ್ನ ಕ್ಯಾಮ್ರಾ ನೋಡ್ಬಿಟ್ಟು. ಬೇಜಾರು ಮಾಡ್ಕೊಳ್ಳಲ್ಲ ಬೈಯಲ್ಲ. $200 ಎಲ್ಲ ಸೆಟಪ್ ಈ ತರ ಇದೆ ನೋಡಿ, ಈ ತರ ಪ್ರೊಜೆಕ್ಟರ್ ಬಂದ್ಬಿಟ್ಟು ಇದು ಮಾಡೋದ್ರ ಹತ್ರ ಲೋಕಲ್ ಕರೆನ್ಸಿ ಇಲ್ಲ. ನೋಡಿ ಅವ್ರು ಏನ್ ರೇಟ್ ಹಾಕ್ತಿದ್ದಾರೆ. $5 ಕೊಡು ಅಂತ ಹೇಳ್ತಾರ. ಅದು ಫಸ್ಟ್ ದುಡ್ಡು ಕೈಲಿ ಇಟ್ಕೊಳ್ಳಿ. $200 ಬೇರೆ ಮೇಲೆ ಒಂದು 20 UN ಕೊಡ್ತಾರೆ. ಅವ್ರದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡೋಣ ನಮ್ಮ ಆಂಟಿ ಅವ್ರದ್ದು. ಏನು ಲೆಕ್ಕ ತಪ್ಪಾ? ಅವ್ನ ಮೇಲೆ 20 ತಗೊಂತ ಇಲ್ಲ. ಅವ್ರ ಕೈಲಿ ಇಟ್ಕೊಂಡ್ರಿ $200. ಇವ್ರು ಬಾರ್ಗೇನ್ ಮಾಡ್ತಾರೆಲ್ಲ ಚೈನೀಸ್ ಎಲ್ಲ ಬಂದು ನೋಡ್ತಾ ಇದಾರೆ. ಎಲ್ಲ ಚೈನೀಸ್ ಎಲ್ಲ ನೋಡ್ತಾ ಇದಾರೆ ಹೆಂಗ್ ಬಾರ್ಗೇನ್ ಮಾಡ್ತಾರೆ ಏನು ಅಂತ. ಕೈಲ ಕೈ ಮೇವ್ ಅಂತಿದ ನಾಲಿ ಫೆಂಗಿಯಾ ಹೌ ಗುಯಾ ಎಲ್ಲ ಬಾಕ್ಸ್ ಎಲ್ಲ ಕೊಡ್ತಾ ಇದಾರೆ ಪಾಪ ಕ್ಲೀನಾಗಿ. ನಮ್ಮ ಇಂಡಿಯನ್ ಬಾರ್ಗೇನಿಂಗ್ ಮಾಡೋದು ಇವರೆಲ್ಲ ರೆಕಾರ್ಡ್ ಮಾಡ್ತಾ ಇದಾರೆ. ಹಲೋ ಥೈಲೆ ಎಲ್ಲ ನೀ ಥೈಲೆ ಎಲ್ಲ ಪಾಪ ನಾಲಿ ಫೆಂಗಿ ಥಾಯ್ ಗುಯಿಲ್ಲ. ಶಾಪಿಂಗ್ ಆಯ್ತಾ ವಾಚ್? ಅಲ್ಲ ಬಾರ್ಗೇನಿಂಗ್ ಮಾಡಿದ್ಕೆ ಅವ್ರೇನು ಬೈಲಿದಲ್ಲ, ಏನು ಬೈಲಿದಲ್ಲ, ಫುಲ್ ಖುಷಿ ಖುಷಿಯಾಗಿದ್ದು ಮಾಡ್ತಾರಲ್ಲ. ಓಕೆ ಬನ್ನಿ ನೆಕ್ಸ್ಟ್ ಇದಕ್ಕೆ ಹೋಗೋಣ ನೋಡ್ತಾ ಇದಾರೆ. ನೋಡಿ ಪಿಲೋ ಪರ್ಚೇಸ್ ಮಾಡ್ತೀರಿ ಎಷ್ಟು ಇದೆ ಸರ್ ಅದು? ಎಷ್ಟು ಹೇಳಿದಾರೆ ಇದನ್ನ? 65 ಲೂಸ ಹೂವ ಹಾಯ್ ಗುಯಿಲ್ಲ ನಾಳೆ ಲೂಸ ತೋಯ್ ಗುಯಲ್ಲ ಬೋಯ್ ಗುಯಲ್ಲ. ಸ್ಮಾರ್ಟ್ ವಾಚ್ ನೋಡೋಣ ಬನ್ನಿ ನೋಡಿ. SCG.com ಅಂತಿದೆ ಇಲ್ಲಿ. ಸುಮ್ಮನೆ ಹಂಗೆ ವಿಂಡೋ ಶಾಪಿಂಗ್ ಮಾಡ್ತಾ ಮಾಡ್ತಾ ಏನು ಚೆನ್ನಾಗಿ ಸಿಗುತ್ತೆ ಅದು ತಗೊಳ್ಳೋದು ಅಷ್ಟೇ. ಬಂದ್ಬಿಟ್ಟಿದ್ದೀವಿ ನಮ್ಮ ಕನ್ನಡದವ್ರು ಬಾರ್ಗೇನ್ ಮಾಡ್ತಿದ್ದಾರೆ. ಇವಾಗ ನಮ್ಮ ಕನ್ನಡದವ್ರು ನುಗ್ಗಿದ್ದಕ್ಕೆ ನೋಡಿ ಎಷ್ಟೊಂದು ಜನ ಬಂದ್ಬಿಟ್ಟು ನೋಡಿ, ಬೇರೆ ಬೇರೆ ದೇಶದವರೆಲ್ಲ ಬಂದ್ಬಿಟ್ಟಿದ್ದಾರೆ. ಇಟ್ಕೊಂಡ್ಬಿಟ್ಟಿದ್ದಾರೆ ಟ್ರಾನ್ಸ್ಲೇಟ್ ಇಟ್ಕೊಂಡು ಅದರಲ್ಲಿ ಇದು ಮಾಡ್ತಾ ಇದ್ದಾರೆ. ಟ್ರಾನ್ಸ್ಲೇಟರಲ್ಲಿ ಎಲ್ಲ ಟ್ರಾನ್ಸ್ಲೇಟರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಕ್ಯಾಲ್ಕುಲೇಟರ್ ತೋರಿಸ್ತಾನೆ, ಲಾಸ್ಟ್ ಪ್ರೈಸ್ ತೋರಿಸ್ತಾ ಇದ್ದಾನೆ. 100 ಜಾಸ್ತಿ ಮಾಡಿ ಅಂತ ಹೇಳ್ತಿದ್ದೆ ನಾನು ಲಾಸ್ಟಿಗೆ ನೋಡಿ. 3 ವಾಚಿಗೆ 900 ಆಯ್ತು ನೋಡಿ. 3 ವಾಚಿಗೆ 900 ಆಯ್ತು. ತೋಳಕ್ಕೆ ಬಂದ್ಬಿಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಸ್ಮಾರ್ಟ್ ವಾಚ್ ಕೂಡ ಅಂದರೆ ಇದನ್ನ ಕೊಟ್ಟಿದ್ದಾರೆ. ಇದು ಒಂದು 200 something ಅಂತ ಹೇಳ್ತಾ ಇದ್ದಾರೆ ರೇಟು. ನೋಡೋಣ ಫಸ್ಟ್ ನೀವು ಸೆಲೆಕ್ಟ್ ಮಾಡಿ ಸರ್, ಆಮೇಲೆ ಅದು ಮಾತಾಡಿ ಅವ್ರ ಜೊತೆ. ಬನ್ನಿ ಅವ್ರಿಗೆ ವಾಚ್ ಇಷ್ಟ ಆಗಲಿಲ್ಲಂತೆ, ನೆಕ್ಸ್ಟ್ ಶಾಪ್ ನೋಡೋಣ ಬನ್ನಿ. ಬನ್ನಿ ಮುಂದೆ ಮೇಡಮ್ ಹೋಗೋಣ ಬನ್ನಿ. ಅಲ್ಲಿ ರೈಟ್ ಟರ್ನ್ ಮಾಡಿ. ಹಬ್ಬ ಅಲ್ಲ ಇವತ್ತು, ಹಾಗಾಗ್ಬಿಟ್ಟು ಕೆಲವೊಂದು ಅಂಗಡಿ ಎಲ್ಲ ಮುಚ್ಕೊಂಡು ಹೋಗಿದೆ. ಬನ್ನಿ ಅಂಗಡಿಯಲ್ಲಿ ಕೇಳಿ. ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಲ್ಲಿಗಿನ್ನ. ಕೇಳಿ ನೋಡಿ ನೋಡಿ ಸ್ಮಾರ್ಟ್ ವಾಚ್ ಅದೇ ರೇಂಜಲ್ಲಿ 150-200 ರೇಂಜಲ್ಲಿ ಇದೆ ನೋಡಿ. ಚೆನ್ನಾಗಿದೆ ಇಲ್ಲಿ ನೋಡಿ, ಇಯರ್ಫೋನ್ ಎಷ್ಟು ಚೆನ್ನಾಗಿದೆ, ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ ಇಲ್ಲಿ. ಇದು ನೋಡಿ ಇಲ್ಲ ಚೆನ್ನಾಗಿದೆ, ತುಂಬ ಚಿಕ್ಕದಾಗಿದೆ. ಓಕೆ ಅದು ರೆಡಿ ಆಯ್ತು, ಈಗ ಟೆಸ್ಟ್ ಮಾಡ್ತಿದ್ದಾರೆ ನೋಡಿ. ಅದು ಕಿವಿ ಅಲ್ಲ, ಕಿವಿ ಔಟ್ ಸೈಡ್ ಒಳಗಡೆ ಇದು. ಓಕೆ ಫುಲ್ ಅವರು ಪೇರಿಂಗ್ ಮಾಡಿ ಇದು ಮಾಡ್ತಾ ಇದಾರೆ ನೋಡಿ, ಈ ಥರ ಇದೆ.
ಓಕೆ ಚೆನ್ನಾಗಿದೆ, ಚಿಕ್ಕದಾಗಿದೆ, ಸಖತ್ ಚಿಕ್ಕದಾಗಿದೆ. ಹೇಗಿದೆ ಸರ್ ಸೌಂಡ್, ಚೆನ್ನಾಗಿದೆನಾ? ಅವ್ರು ಕೇಳಿಸ್ತಾ ಇಲ್ಲ, ಸೌಂಡ್ ಚೆನ್ನಾಗಿದ೾. ಗುಡ್, ಓಕೆ. ಕೇಳಿದ ತಕ್ಷಣ ಈ ಥರ ಕ್ಯಾಲ್ಕುಲೇಟರ್ ಲಾಕ್ ತೋರಿಸ್ತಾರೆ, 175 ಅಂತೆ, 175 ಅಂತ ಹೇಳ್ತಿದ್ದಾರೆ. ತುಂಬ ಚಿಕ್ಕದಿದೆ ಇದು, 50 ಯೂನ್ ಆಗಿದೆ ಡೀಲ್. ತುಂಬ ಚಿಕ್ಕದು ಇದು. ಏನಂದ್ರೆ ಇದು ಕಿವಿ ಔಟ್ ಸೈಡ್ ಹೋಗುತ್ತೆ, ಅಲ್ಲ ಹೊರಗಡೆ ಬರುತ್ತೆ, ಔಟ್ ಸೈಡ್ ಬರುತ್ತೆ. ಇದು ಇದು ಹಿಂಗಿಲ್ಲ, ಹೊರಗಡೆ ಹಾಕ್ಬೇಕು ನೀವು, ಆತರ ಆತರ ಹಾಕ್ಬೇಕು ನೋಡಿ. ಈ ತರ, ಓಕೆ, ಈ ತರ ನೋಡಿ, ಉಲ್ಟಾ. ಕರೆಕ್ಟ್, ಕರೆಕ್ಟ್ ಇದೆ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ ನೋಡಿ, ನೀವು ಹಾಕೊಳ್ಳಿ. ಅದೇ ಅದು ಕರೆಕ್ಟ್, ಅಲ್ಲ ರಾಂಗ್ ಅಂತ ನೋಡಿ, ಹಾಕ್ಸ್ಕೊಳ್ಳಿ, ಹಾಕ್ತಾರೆ ಆ ಥರ. ಲೇಡೀಸ್ಗೆ ಸ್ಮಾರ್ಟ್ ವಾಚ್ ಸೆಲೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ. ತಗೊಳ್ತಾ ಮಾಮಾಯ್, ಒನ್ 120 ತೋರಿಸ್ತಾ ಇದ್ದಾರೆ. ಸರ್ಟಿಫಿಕೇಟ್ ಕೊಟ್ಟರು, ನೀನು ಚೆನ್ನಾಗಿದ್ದೀನಿ, ಚೆನ್ನಾಗಿ 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 ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಮಾಡಿ ಮಾಡಿ, ನೀವು ಬರ್ಗಿನ ಮಾಡಿ. ಇದು ನೋಡಿ ಹಿಂಗಿದೆ, ಸಖತ್ತಾಗಿದೆ ಇದು. ಹಾಂ ಕಲರ್ ನೋಡಿ, ಬರೀ 50 ಯೂನ್ ಇದು, ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ ಇದು ರೌಂಡಾಗಿ. ಕನ್ನಡ ತೊಗೊಳ್ಳೋದೆಲ್ಲ ಆ ಕಡೆ ಎಲ್ಲ ಚೈನೀಸ್, ಅಲ್ಲೆಲ್ಲ ನೋಡ್ತಾ ಇದ್ದಾರೆ ನೋಡಿ, ಹಿಂಗೆ ಮಾಡ್ತಾರೆ ಏನಂತ ನೋಡಿ ನೋಡಿ, ಆಶ್ಚರ್ಯ ಆಗ್ತಾ ಇದ್ದಾರೆ ಅವರು. ನಿಮ್ಮ ಹಿಂದ್ಗಡೆ ಅವರು ಚೈನೀಸ್ ಅವ್ರು ನೋಡ್ತಾ ಇದ್ದಾರೆ, ಫೋಟೋ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಅದೇ ಅದೆಲ್ಲ ಪೇರ್ ಮಾಡಿ ಕೊಡ್ತಾ ಇದ್ದಾರೆ, ಅವ್ರು ಟೆಸ್ಟ್ ಮಾಡ್ತಾ ಇದ್ದಾರೆ ಸೌಂಡ್. ನಾನು ಹಾಕ್ಕೊಂಡಿದ್ದೀನಿ ಈ ಥರ, ಅಂದರೆ ಇದರಲ್ಲಿ ಹೊರಗಡೆ ಜನ ಮಾತಾಡೋದು ಕೇಳಿಸುತ್ತೆ, ಆಮೇಲೆ ನಮ್ಗೆ ಸಾಂಗು ಕೇಳಿಸುತ್ತೆ, ಹೊರಗಡೆ ಪಕ್ಕದಲ್ಲಿ ಅಕ್ಕಪಕ್ಕ ಜನರು, ಅದು ನಮಗೆ ಅಂದರೆ ಕನ್ವೀನಿಯಂಟ್ ಇದೆ. ಆಮೇಲೆ ಜಾಸ್ತಿ ಹೊತ್ತಾದರೆ ಕಿವಿ ನಾವು ಬರಲ್ಲ, ಚೆನ್ನಾಗಿದೆ ಇದು. ಅಯ್ಯೋ ಬಾರ್ಗಿನ್ ಮಾಡ್ತಾ ಇದೆ, ಅವ್ರ ರೇಟ್ ಕಡಿಮೆ ಆಗ್ತಾ ಇದಾರೆ ಫುಲ್. ಇವ್ರು ಎಕ್ಸ್ಪರ್ಟ್, ಇವ್ರು ಬಾರ್ಗಿನ್ ಎಕ್ಸ್ಪರ್ಟ್ ಇಲ್ಲಿ ಚುರಚ್ಕೊಳ್ಳಿ ಸರ್ ನಿಮ್ಮದು. ಅವ್ರು ಹಾಕ್ತಾರೆ ಈಗ ರೇಟು 110, 120 ಒಂದು 10 ಯೂನಿಗೆ ಕಡಿಮೆ ಮಾಡಿದ್ರು ಅಷ್ಟೇ, ಒಂದಕ್ಕೆ 90 ಅಂತ ಹೇಳಿದ್ದಾರೆ. 110 ಇವರು 90 ಆಗಿಲ್ಲ ಅಂತ ಹೇಳ್ತಾರೆ. $100 ಕೊಟ್ಟರು, $100 ಕೊಟ್ಟ ತಕ್ಷಣ, $100 ಕೊಟ್ಟ ತಕ್ಷಣ ಅದು ರಿಮೈನಿಂಗ್ ಅದು 710. ನಾನು ನೀವು ಇದೆ ಅಂತ ಅದರಿಗ ಅದು ಅದು ಹಳೆ ನೋಟು ಸ್ವಲ್ಪ ನಂಗೆ ಭಯ ಆಗ್ತದೆ ಅಂತ ಹೇಳ್ತಾರೆ, ಹೊಸ ನೋಟಿದ್ರೆ ಕೊಡಿ ಅಂತ. ಇದೇನಾ ಹೊಸದು? ದಯಸಾ ತಾ ನಲಿಯೋ ಗಶಿಂದ ತಾ ಗಂಗನ್ ದಾಯಿನ್ಲ ತೋಯ್ ತಸೂಜಿ ದಾಯಿಂದ. ಇವಾಗ ಜಸ್ಟ್ ಪ್ರಿಂಟ್ ಮಾಡ್ಕೊಂಡು ಬಂದು ಕೊಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅವಳಿಗೆ ನೋಡಿ. ತೋಯ್ ಜಾದ ಬಾಯ್ ಫನ್ ಬಾಯ್ ಜಾದ 100% ಫೇಕ್ ಅಂತ ಹೇಳ್ತಿದ್ದೆ ನನಗ. ಅವ್ರು ಕೊಟ್ಟಿರೋ ಪ್ರಾಡಕ್ಟ್ ಕರೆಕ್ಟ್ ನೋಡು, ಕಂಪೇರ್ ಮಾಡ್ತಾರೆ ಅವ್ರ ಹತ್ರ ಇರೋದೊಂದು ಯಾವ್ದೊಂದು ಕಂಪೇರ್ ಮಾಡ್ತಾ ಇದಾರೆ. ಎಲ್ಲ ಫುಲ್ ಚೈನೀಸ್ ಎಲ್ಲ ಆಶ್ಚರ್ಯ ನೋಡ್ತಾ ಇದಾರೆ ನಿನ್ಗಡೆ ಕುತ್ಕೊಂಡು. ಮಿಕ್ಕಿದ್ದನ್ನ ಚೈನೀಸ್ ಏನಲ್ಲಿ ಕೊಡ್ತಾರೆ. ನೋಡಿ ಮಿಕ್ಕಿದ್ನ ಚೈನೀಸ್ ಏನಲ್ಲಿ ಕೊಡ್ತಾ ಇದಾರೆ. ಆಯ್ತಾ, ಅವಳು ಮತ್ತೆ ಆಯ್ತಾ, ಕರೆಕ್ಟ್ ಆಯ್ತಾ, ಓಕೆ ಕರೆಕ್ಟ್ ಹೇಳಿದ್ರೆ ಇಟ್ಟು ಒಂದು ಕರೆಕ್ಟ್ ಕೊಡ್ತಾರೆ. ಆಮೇಲೆ ಲಾಸ್ಟಿಗೆ ಅದನ್ನು ಇದು ಮಾಡಲ್ಲ, ಅದ್ರಲ್ಲಿ ಕೂಡ ಇದು ಮಾಡಲ್ಲ, ಕಿರಿಕಿರಿ ಮಾಡಲ್ಲ. ವಾ, ಹೊರಗಡೆ ಸಿಕ್ಕಾಬಿಟ್ಟು ಬಿಸಿಲಿದೆಯಲ್ಲ ಪಾಪ, ಸುಸ್ತಾಗ್ಬಿಟ್ರಿ ಈಗ. ಬಾರ್ಗಿನ್ ಮಾಡಿ ಮಾಡಿ ಶಾಪಿಂಗ್ ಮಾಡಿ ಸುಸ್ತಾಗಿದ್ದಾರೆ. ಸೊ ಬನ್ನಿ ನೆಕ್ಸ್ಟ್ ಎಲ್ಲಿ ಪಯಣ. ಹಾಂ, ಒಂದು ಜ್ಯೂಸ್ ಬ್ರೇಕಾ, ಬನ್ನಿ. ಫ್ರೆಶ್ ಫ್ರೂಟ್ ಜ್ಯೂಸ್ ಹುಡುಕ್ಬೇಕು ಎಲ್ಲಿ ಇದೆ ಅಂತ. ಸೊ ಒಂದು ಕೆಲಸ ಮಾಡಿ, ಒಬ್ಬರೊಬ್ಬರೇ ಇಂಟ್ರೊಡ್ಯೂಸ್ ಮಾಡಿಲ್ಲ, ಹೆಸರು ಹೇಳಿ ನಿಮ್ದು ಹೆಸರು, ಯಾವ ಏರಿಯಾ? ಹಾಯ್, ನಾನು ನಾಗಾರ್ಜುನ್ ಫ್ರಮ್ ಬಸವನಗುಡಿ. ಬಸವನಗುಡಿ ಕನ್ನಡದಲ್ಲಿ ಹೇಳಿ, ಫ್ರಮ್ ನಿಮ್ಮ ಬೇಡ. ಸೊ ನೀವು ಹೇಳಿ ನಿಮ್ದು ಹೆಸರು ಯಾವ? ನಮ್ಮ ಹೆಸರು ಶಿವಕುಮಾರ್ ಅಂತ.
ಸರ್ಜಾಪುರ್ ರೋಡ್. ಸರ್ಜಾಪುರ್ ರೋಡ್ ಎಲ್ಲ ಬೆಂಗಳೂರವ್ರೆ. ಮೋಹನ್ ಅಂತ ಹೆಸರು, ಫ್ರಮ್ ಬನಶಂಕರಿ. ಬನಶಂಕರಿ ಸರ್, ನೀವು ಲಾಸ್ಟ್ಗೆ? ಹಾಯ್, ಚೇತನ್ ಅನ್ಬಿಟ್ಟು ನಾಗರ್ಬಾವಿಯಿಂದ. ನಾಗರ್ಬಾವಿ ನಮ್ಮ ಏರಿಯಾ ವಿಜಯನಗರ ಹತ್ರ. ಬನ್ನಿ ನೋಡೋಣ ಅಲ್ಲಿ ಎಲ್ಲ ಜ್ಯೂಸ್ ಇದ್ರೆ. ಎಲೆಕ್ಟ್ರಾನಿಕ್ ಮಾರ್ಕೆಟ್ ಏರಿಯಾ ಇದು, ದೊಡ್ಡದಾಗಿದೆ. ಇವರೆಲ್ಲ ಸುಸ್ತಾಗ್ಬಿಟ್ಟು ಇಲ್ಲಿ ಬಂದು ಆರೆಂಜ್ ಜ್ಯೂಸು, ಲೆಮನ್ ಟೀ, ಲೆಮನ್ ಜ್ಯೂಸು ಎಲ್ಲ ಹೇಳಿದ್ದಾರೆ. ಸೊ ಅವ್ರು ಮೇಡಮ್ ಅವರು ಶೂಸ್ ಹಚ್ಕೊಂಡ್ಬಿಟ್ಟಿದ್ದಾರೆ ಕುತ್ಕೊಂಡು. ಇಲ್ಲಿ ಫ್ರೆಶ್ ಆರೆಂಜ್ ಜ್ಯೂಸ್ ಮಾಡ್ತಾರೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಟ್ ಮಾಡ್ತಾ ಇದ್ದಾರೆ. ಬನ್ನಿ ಈ ಕಡೆ ತೋರಿಸ್ತೇನೆ ನಾನು ನೋಡಿ, ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಇಲ್ಲೇ ಅದು ಗ್ರೈಂಡರ್ ಎಲ್ಲ ಇದೆ, ಕಟ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ ಜ್ಯೂಸ್ನ. ವಾ, ವೆರಿ ಗುಡ್. ಅಲ್ಲ ಸರ್, ಕಟ್ ಮಾಡೋದು ನೋಡಿ ಎಷ್ಟು ಕ್ಲೀನಾಗಿ ಕಟ್ ಮಾಡ್ತಾರೆ ಆರೆಂಜ್ನ. ನಾನು ಈ ಥರ ಅದು ಕೇಕ್ ಕಟ್ ಮಾಡ್ದಂಗೆ ಕಟ್ ಮಾಡ್ತಾರೆ, ನಾನು ಸಿಪ್ಪೆ ಸುಲಿಲ್ಲ ಅವರು. ಹಾಂ, ನೀರಿಲ್ಲ ಏನಿಲ್ಲ. ಈ ಥರ ಅಂಗಡಿ ಇದೆ ಇವ್ರದ್ದು, ಅಂದರೆ ಈ ಅಂಗಡಿಗೆ ಗಾಳಿಯೆಲ್ಲ ಇರುತ್ತೆ, ಎಲ್ಲಿ ಬೇಕಲ್ಲಿ ಯಾವ ಬೇಕಾದ್ರೂ ತೊಗೊಂಡೋಗ್ಬೋದು. ಆಮೇಲೆ ಮುಂದ್ಗಡೆ ಅಲ್ಲಿ ಚೇರ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಕುತ್ಕೊಂಡು ನಾವು ಡ್ರಿಂಕ್ಸ್ ಮಾಡೋದು. ಅದು ಒಂದೊಂದು ಜ್ಯೂಸಿಗೆ ಬಂದುಬಿಟ್ಟು ನೋಡಿ 22 ಯುಎನ್, ಆಮೇಲೆ 18 ಯುಎನ್, 18 22 ರೇಂಜಲ್ಲಿ ಯಾವ ಜ್ಯೂಸ್ ಬೇಕೋ ಆ ಜ್ಯೂಸ್ ಸಿಗುತ್ತೆ ಇಲ್ಲಿ. ಬಂದು ನೋಡಿ ಎಲ್ಲ ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ ಸುಸ್ತಾಗಿ. ಮತ್ತು ಇಲ್ಲಿ ಇಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡೋದು. ಬೇರೆ ಬೇರೆ ದೇಶದವರೆಲ್ಲ ಇದ್ದಾರೆ, ನಮ್ಮವ್ರಿಗೂ ಇಲ್ಲಿ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಸೊ ಹಿಂದ್ಗಡೆ 2 ಚೇರ್ ಖಾಲಿ ಇದೆ, ನಾವಲ್ಲ ಆರಾಮಾಗಿ ಕುತ್ಕೊಂಡ್ಬಿಡೋಣ ಹಿಂದ್ಗಡೆ. ಹೌದಾ? ಓಕೆ. ಇಲ್ಲಿ ಬ್ಲೆಂಡ್ರಲ್ಲಿ ಮಿಕ್ಸ್ ಆಗಿ ಇಲ್ಲಿ ಬರ್ತಾ ಇದೆ. ಹೊಸ ಹೊಸ ಬಂದಿರೇನು? ಹೊಸ ಬಂದಿದ ಹಾ, ಹೊಸ ಹಂಗಿಹೋದ. ಸೊ ಇದೆ ಇದೆ ಹೊಸ ಬಂದು ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ನೋಡಿ. ಎಷ್ಟೊಂದು ಜ್ಯೂಸ್ ತಗೋದ್ರು ಫುಲ್ಲು ಫ್ರೆಶ್. ಇದರಲ್ಲಿ ಅವರು ನೀರು ಅಥವಾ ಏನು ಮಿಕ್ಸ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಈ ಥರ ಹಣ್ಣು ತೊಗೊಂಡು ಥರ ಸಿಪ್ಪೆ ಸುಲಿದು ಅಲ್ಲಿ ಬ್ಲೆಂಡ್ರಲ್ಲಿ ಹಾಕ್ಬಿಟ್ಟು ಈ ಥರ ಮಾಡ್ತಾರೆ. ಇದು ಜ್ಯೂಸ್ ರೆಡಿ ಆಯಿತು. ಮೇಡಮ್ ಅವರು ಫುಲ್ ಸಿಸ್ಟಮೆಟಿಕ್ಕಾಗಿ ಜ್ಯೂಸ್ ಮಾಡಿದ್ದಾರೆ. ಜ್ಯೂಸ್ ಮಾಡಿ ಮಾಡಿ ಅವರು ಸುಸ್ತಾದ್ರು ಕಾಣುತ್ತೆ ಪಾಪ. ಓಕೆ, ನೋಡಿ ಈ ಥರ ಸ್ಟ್ರಾ ಕೊಟ್ಟಿದ್ದಾರೆ, ಈ ಥರ ಇದು ಗ್ಲಾಸ್ ಕೊಟ್ಟಿದ್ದಾರೆ. ಅಮೇನಿ ಬಾಯ್. ಬನ್ನಿ ಇಲ್ಲಿ ಈ ಥರ ಕುತ್ಕೊಂಡು ಕುಡಿಯೋದು. ಈ ಥರ ಅವ್ರದ್ದೇ ಒಂಥರ ಈ ಥರ ಸ್ಟಾಲ್ ಹಾಕಿದ್ದಾರೆ. ಓಕೆ, ಅಂದ್ರು ಇಲ್ಲಿ ಬಂದು ಎಲ್ಲ ಶೂ ಪಾಲಿಶ್ ಮಾಡ್ತಾರೆ. ಅವ್ರು ಏನು ಮಾಡ್ಬಿಡ್ತಾರೆ ಅಂದರೆ ಒಂದೇ ಶೂಸ್ ಮಾಡ್ಬಿಡ್ತಾರೆ, ಇನ್ನೊಂದು ಶೂಸ್ ಮಾಡಲ್ಲ. ಅವ್ನು ಬೇಡ ಬೇಡ ಅಂದ್ರೂ ಬಿಡ್ತಾಲ ನೋಡಿ ಪಾಪ ಅವನು. ಬುಯ್ಯಲ ಬುಯ್ಯಲ ಸ್ವಾಮಿ ಬುಯ್ಯಲ ಶಿಷ್ಯ ಶಿಷ್ಯ ಬುಯ್ಯ ಬುಯ್ಯ ಬುಯ್ಯಲ ಬುಯ್ಯಲ ಬೇಡ ಬುಯ್ಯಲ. ಈಗ ನೋಡಿ ಪಕ್ಕದವ್ರಿಗೆಲ್ಲ ಕೇಳ್ತಾನೆ ಪಾಪ ಅವ್ರಿಗೆ ಅವ್ರಿಗೂ ಫೋರ್ಸ್ ಮಾಡ್ತಾ ಇದ್ದಾನೆ ಅದು.